ಮೂವರು ಯುವಕರ ಕೊಲೆಯಿಂದಾಗಿ ಕರಾವಳಿ ಟೆನ್ಷನ್. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನೈಟ್ ಕರ್ಫ್ಯೂ ಅನ್ನ ವಿಸ್ತರಣೆ ಮಾಡಲಾಗ್ತಾ ಇದೆ. ಆಗಸ್ಟ್ 3 ಬೆಳಗ್ಗೆ 6 ಗಂಟೆ ತನಕ ನೈಟ್ ಕರ್ಫ್ಯೂ ಅನ್ನ ವಿಸ್ತರಣೆ ಮಾಡಲಾಗಿರುವಂತದ್ದು. ಮೂವರು ಯುವಕರ ಕೊಲೆಯಿಂದಾಗಿ ಕರಾವಳಿಯಲ್ಲಿ ಟೆನ್ಷನ್ ಇರುವಂತದ್ದು, ಆತಂಕ ಇದೆ. ಸೊ ಹೀಗಾಗಿ ಅಲ್ಲಿ ನೈಟ್ ಕರ್ಫ್ಯೂ ಅನ್ನ ಮತ್ತೆ ವಿಸ್ತರಣೆ ಮಾಡಲಾಗ್ತಾ ಇದೆ. ಆಗಸ್ಟ್ 3 ತಾರೀಕು ಬೆಳಗ್ಗೆ 6 ಗಂಟೆವರೆಗೂ ಕೂಡ ಈ ನೈಟ್ ಕರ್ಫ್ಯೂ ಕಂಟಿನ್ಯೂ ಆಗ್ತಾ ಇದೆ. ಅಂದ್ರೆ ಇವತ್ತು ಆಗಸ್ಟ್ 1, ನಾಳೆ ಆಗಸ್ಟ್ 2, ಆಗಸ್ಟ್ 3 ತಾರೀಕು ಬೆಳಗ್ಗೆ 6 ಗಂಟೆವರೆಗೂ, ಅಂದ್ರೆ ಇನ್ನೂ 2 ದಿನಗಳ ಕಾಲ ನೈಟ್ ಕರ್ಫ್ಯೂ ಇರುತ್ತೆ. ಇವತ್ತು ಸಂಜೆ ಮತ್ತೆ ನಾಳೆ ಸಂಜೆ, ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ನೈಟ್ ಕರ್ಫ್ಯೂ ಇರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮದ್ಯ ಮಾರಾಟವನ್ನು ಕೂಡ ನಿಷೇಧ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಆಗಸ್ಟ್ 6 144 ಸೆಕ್ಷನ್ ಇರುತ್ತೆ. ಕರಾವಳಿಯಲ್ಲಿ ಸಾಲು ಸಾಲು ಕೊಲೆ ಪ್ರಕರಣದ ತಲೆಬಿಸಿ ಮಂಗಳೂರಿಗೆ ಭೇಟಿಯನ್ನ ನೀಡಲಿದ್ದಾರೆ ಡಿಜಿ ಪ್ರವೀಣ್. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡ್, ತಡ ಮಾಡಬೇಡಿ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಪ್ರವೀಣ್ ಹತ್ಯೆ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ನೀಡುವಂತ ಸಾಧ್ಯತೆ ಇದೆ. ಬರೀ ಅದೊಂದು ಕೊಲೆ ಅಲ್ಲ, ಮಸೂದ್ ಮತ್ತೆ ಫಾಜಿಲ್ ಕೊಲೆ ಆಗಿದೆ, ಪ್ರವೀಣ್ ಕೊಲೆ ಆಗಿರುವಂಥದ್ದು. ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿರುವಂಥದ್ದು ಪರಿಸ್ಥಿತಿ. ಸೊ ಹೀಗಾಗಿನೇ 144 ಸೆಕ್ಷನ್ ಒಂದು ಕಡೆ, ನೈಟ್ ಕರ್ಫ್ಯೂ ಇದೆಲ್ಲವನ್ನು ಕೂಡ ಮುಂದುವರಿಸಲಾಗ್ತಾ ಇದೆ. ಕೊಲೆಯಾದ ಮೂವರು ಮನೆಗಳಿಗೆ ಇಂದು ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಕುಮಾರಸ್ವಾಮಿ ಅವರು ಭೇಟಿಯನ್ನು ನೀಡಲಿದ್ದಾರೆ. ಹತ್ಯೆಗೀಡಾದಂಥ ಮಸೂದ್, ಪ್ರವೀಣ್ ಮತ್ತು ಫಾಜಿಲ್ ಮನೆಗೆ ಭೇಟಿಯನ್ನು ನೀಡಲಿದ್ದಾರೆ. JDS ವತಿಯಿಂದ ಸಹಾಯಧನವನ್ನು ಹಸ್ತಾಂತರ ಮಾಡಲಿರುವಂಥದ್ದು HDK. ಇನ್ನೇ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು HDK. ಮುಖ್ಯಮಂತ್ರಿಗಳು ಬರೀ ಒಂದು ಸಮುದಾಯದ ಒಬ್ಬ ಯುವಕನನ್ನು ನೋಡ್ಕೊಂಬಂದ್ರು, ಫಾಜಿಲ್ ಮುಖ್ಯಮಂತ್ರಿ ಅಲ್ಲಿರುವಂಥ ಸಂದರ್ಭದಲ್ಲೇ ಹತ್ಯೆ ಆಗಿದೆ, ಯಾಕೆ ನೋಡಲಿಲ್ಲ? ಈ ರೀತಿಯಾಗಿ ತಾರತಮ್ಯ ಮಾಡುವಂಥದ್ದು ಸರಿಯಲ್ಲ ಅಂತಲೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದರು.